ಸರ್, ಸಿಟಿ ರವಿ ಹೇಳಿದ್ರು ನ್ಯಾಯ ಇದೆ. ಅವರಲ್ಲಿ ಅವರ ವಿರುದ್ಧ ಹೊಂದಾಣಿಕೆ ರಾಜಕಾರಣ ಬಿಜೆಪಿ ಇದ್ದಲ್ಲ. ನೀವು ಹೊಂದಾಣಿಕೆ ರಾಜಕಾರಣವನ್ನು ಬಿಜೆಪಿ ಬೊಟ್ಟು ಮಾಡಿ ತೋರಿಸ್ಬೇಡಿ. ನಾವು ಮಾಡುವಂತ ಹೊಂದಾಣಿಕೆ ರಾಜಕಾರಣ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನ ಹೊಂದಾಣಿಕೆ ರಾಜಕಾರಣ. ನೀವು ನೋಡಿ, ಕಾಂಗ್ರೆಸ್ ನವರು ಹಾಸನದಲ್ಲಿ ಅವರೊಟ್ಟಿಗೋದ್ರು. ನೀವು ನಮ್ಮ ಮೈಸೂರಿನ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಒಂದು ರೀತಿಯಲ್ಲಿ, ಕೊಡಗು ಆ ಭಾಗದಲ್ಲಿ ಇವತ್ತು ರಾಜಕಾರಣದಲ್ಲಿ ಬೇರೆ ರೀತಿಯ ರಾಜಕಾರಣಗಳನ್ನು ನಡೆದನ್ನು ನಾವು ಕಂಡಿದ್ದೇವೆ. ಇದರ ಅರ್ಥ ಹೊಂದಾಣಿಕೆ ರಾಜಕಾರಣ ಅಂದ್ರೆ ಬಿಜೆಪಿ ಅವರು ಹೊಂದಾಣಿಕೆ ಮಾಡಿದ್ದಾರೆ ಅಂತ ಅಲ್ಲ, ಬಿಜೆಪಿಯ ವಿರುದ್ಧ ಬಾಕಿಯವರು ಹೊಂದಾಣಿಕೆ ಮಾಡಿದ್ದಾರೆ ಅಂತ ಅಲ್ಲ. ನಾನು ನಿಮ್ಮಲ್ಲಿ ಆರ್ಗ್ಯುಮೆಂಟ್ ಮಾಡುದಿಲ್ಲ, ನೀವು ಮಾಡಿದಂತ ಆರ್ಗ್ಯುಮೆಂಟ್ ನಾನು ಒಪ್ಪುವುದೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಏನೋ ನಮ್ಮ ಒಂದು ಸರ್ಕಾರದ ಮೇಲೆ ಆಂಟಿ ಇನ್ಕಂಬೆನ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ನವರ ಇವತ್ತು ಅವರು ಕೊಟ್ಟಂತ ಭರವಸೆಗಳು ಇದೆಲ್ಲ ಇರ್ಬೋದು. ಇದರ ಹಿನ್ನೆಲೆಯಲ್ಲಿ ನಮಗಿಂತ ಜಾಸ್ತಿ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡೋದರಲ್ಲಿ ನಮ್ಮ ವಿರೋಧಿಗಳು ಯಶಸ್ವಿಯಾಗಿದ್ದಾರೆ. ಇದನ್ನು ನಾನು ಒಪ್ಕೊಳ್ತೇನೆ, ಒಬ್ಬ ರಾಜ್ಯದ ನಾಯಕನಾಗಿ ಒಪ್ಕೊಳ್ತಾ ಇದ್ದೇನೆ. ಪೊಲಿಟಿಕಲ್ ಸ್ಟ್ರಾಟಜಿ ಮಾಡೋದರಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ವಿರೋಧಿಗಳ ಅಷ್ಟು ನಮಗೆ ಪೊಲಿಟಿಕಲ್ ಸ್ಟ್ರಾಟಜಿ ಅಥವಾ ರಾಜಕೀಯವಾಗಿ ಅದನ್ನ ಕೌಂಟರ್ ಮಾಡುವಂತದ್ರಲ್ಲಿ ನಮಗೆ ಆಗ್ಲಿಲ್ಲ ಅಂತ ಹೇಳೋದನ್ನ ನಾನು ಒಪ್ಕೊಳ್ತೇನೆ.